ಅಥ್ಲೆಟಿಕ್ಸ್ನ ಈ ರೀತಿಲಿ ಉಪಯೋಗಿಸ್ಕೊಳ್ಲಿಲ್ಲ ಅಂದರೆ ನಾವು ಊಟ ಎಲ್ಲಿ ಒದಗಿಸೋದು ಎಲ್ರಿಗೂ? ಹೈಬ್ರಿಡೈಸೇಷನ್ ತರಲೇಬೇಕು ನಾವು, ತಳಿನ ಮಾಡಲೇಬೇಕು ನಾವು. ನೇಚರಲ್ಲಿ ಯಾವಾಗೂ ನಾವು ಸಾಯಿಸೋ ಕಾನ್ಸೆಪ್ಟ್ ಇರಲಿಲ್ಲ. ಈಗ ಹಳೆ ಕಾಲದಲ್ಲಿ ಹಲ್ಲುಜ್ಜೋದು ಅಂತ ಕಾನ್ಸೆಪ್ಟ್ ಇರಲಿಲ್ಲ. ಬದನೆಕಾಯಿನ ಯಾವ್ದೋ ಹುಳ ತಿನ್ನಬಾರ್ದು ಅಂತ ಇವ್ರು ಅದನ್ನ ಜೆನೆಟಿಕಲಿ ಮಾಡಿಫೈ ಮಾಡಕ್ ಹೋಗಿ ಇವತ್ತು 100ರಲ್ಲಿ 60 ಜನ 70 ಜನಕ್ಕೆ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡಿ ಕೂತು ಅವ್ರು ಬದನೆಕಾಯಿನೇ ತಿನ್ನಬಾರ್ದು ಅನ್ನೋ ಪರಿಸ್ಥಿತಿ ತಂದ್ಬಿಟ್ಟಿದ್ದಾರೆ. ಪೇಷಂಟ್ಸ್ಗೆ ನಾನು ಅರಳಿ ಎಲೆ ಅಂದ್ರೆ ಕೆಲವರು ರೆಕಗ್ನೈಸ್ ಮಾಡಲ್ಲ, ಪುನರ್ನವ ಕಷಾಯ ಕೊಡಿರಿ ಅಂದ್ರೆ ದೇ ಡೋಂಟ್ ರೆಕಗ್ನೈಸ್. ಸೊ ಅವ್ರಿಗೆ ಅದೇ ತಳಿಶಾಸ್ತ್ರದ ಒಂದು ದೊಡ್ಡ ಡ್ರಾಬ್ಯಾಕ್ ಅನ್ಸುತ್ತೆ. ಆ ಎಲೆನ ತಿಂದೇಟ್ಗೆ ಅದೇನಾಗುತ್ತೆ, ಒಳಗಡೆ ಅದು ವಿಷ ಪದಾರ್ಥ ಕನ್ವರ್ಟ್ ಆಗುತ್ತೆ, ಕ್ರಿಸ್ಟಲ್ ಆಗಿ ಅವಳ ಸತ್ತೋಗುತ್ತೆ. ಸೊ ಆ ತಳಿನ ಸಾಯಿಸ್ತಿದ್ವಿ, ಬಟ್ ಆ ತಳಿ ಜಾಗಕ್ಕೆ ಬೇರೆ ತಳಿ ಉದ್ಭವ ಆಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತವ್ರು ಕೆಲಸ ಮಾಡದೆ ಇರುವಂತ ದಣಿಗಳಿಗೆ ಈ ಶುಗರು ಅದೆಲ್ಲ ಬರ್ತಿತ್ತು. ಅವಾಗ 50 ವರ್ಷಕ್ಕೆ ಬರೋದು, 50 ವರ್ಷದ ತನಕ ಅವರು ಕೆಲಸ ಮಾಡೋರು. ಬಟ್ ಇವಾಗ ಅದು 30ನೇ ವರ್ಷಕ್ಕೆ ಯಾಕೆ ಬಂತಂದ್ರೆ, ದಿನಪೂರ್ತಿ ನಡಿಬೇಕಾದ ವ್ಯಕ್ತಿನ ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ನಡೆಸಿದ್ರೆ ಅವನೇನಾತಾನೆ? ಹೌದು, ಅದ್ರದ್ದು ಮತ್ತೊಂದು ಲಾಬಿ, ನಿಮ್ಗೆ ವಾಚ್ ಹಾಕೊಂಡ್ರೆ ಇಷ್ಟು ಹೆಜ್ಜೆ ನಡೆಯೋದು ಗೊತ್ತಾಗುತ್ತೆ, ಇಷ್ಟು ಕಿಲೋಮೀಟರ್ ಗೊತ್ತಾಗುತ್ತೆ, ನಿಮ್ ಹಾರ್ಟ್ ಬೀಟ್ ಈ ಲೆವೆಲ್ ಇದೆ. ನಮಗೆ ಆಟ ಆಡಕ್ ಹೋಗಿ ಕೇಳಿದ್ರೆ ಹೊಡಿತೀವಿ. ಹೌದು, ಬೆಳಿಗ್ಗೆ ಹೋದ್ರೆ ರಾತ್ರಿ 7 ಗಂಟೆವರೆಗೂ ಆಟ ಆಡ್ಕೊಂಡು ಬರ್ತಿದ್ವಿ. ಎಲ್ಲಿ ಓಡ್ತಿದ್ವಿ, ಹೆಂಗ್ ಆಡ್ತಿದ್ವಿ, ಹೆಂಗ್ ಸುತ್ತಿದ್ವಿ, ಏನಾದ್ರೂ ನೆನಪಿದ್ಯಾ? ಇಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಜೆನೆಟಿಕ್ಸ್ ಅನ್ನೋದು 2-sided ಸ್ವೋರ್ಡ್ ತರ 100% ಅದಿಲ್ಲದೆ ನಾವು ಬದುಕಲ್ಲ. ಹೌದು, ಇವಾಗ ನಾವು ಜೆನೆಟಿಕ್ಸ್ನ ಈ ರೀತಿಲಿ ಉಪಯೋಗಿಸ್ಕೊಳ್ಲಿಲ್ಲ ಅಂದ್ರೆ ನಾವು ಊಟ ಎಲ್ಲಿ ಒದಗಿಸೋದು ಎಲ್ರಿಗೂ? ಹೈಬ್ರಿಡೈಸೇಷನ್ ತರಲೇಬೇಕು ನಾವು, ತಳಿನ ಮಾಡಲೇಬೇಕು ನಾವು. ತಳಿನಲ್ಲಿ ಸಂತಾನೋತ್ಪತ್ತಿ, ತಳಿ ಶಾಸ್ತ್ರದ ಮುಖಾಂತರನೇ ಸಂತಾನೋತ್ಪತ್ತಿ ಕಾರ್ಯನ ಮಾಡಬೇಕಾಗುತ್ತೆ. ಆಗ ನಾವು ಎಲ್ರಿಗೂ ಊಟ ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಾಲದೆ ಇರೋದಕ್ಕೆ ನಾವು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ಗೂ ಬರ್ತಾ ಇದ್ದೀವಿ. ಆ ಲೆವೆಲ್ಗೆ ಬಂದಿದೆ. ನಂದು ಒಂದು ಧಿಕ್ಕಾರ ಇದೆ ಸರ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಬಗ್ಗೆ, ಅದ್ರದ್ದು ನನಗೆ ಅದೊಂದು ಕ್ಲಾರಿಟಿ ಕೊಡ್ಬೇಕು. ನಾವು ನೇಚರಲ್ಲಿ ಯಾವಾಗೂ ನಾವು ಸಾಯಿಸೋ ಕಾನ್ಸೆಪ್ಟ್ ಇರಲಿಲ್ಲ. ಈಗ ಹಳೆ ಕಾಲದಲ್ಲಿ ಹಲ್ಲುಜ್ಜೋದು ಅಂತ ಕಾನ್ಸೆಪ್ಟ್ ಇರಲಿಲ್ಲ. ನಾವೇನು ಮಾಡ್ತಿದ್ವಿ, ಉಪ್ಪು ನೀರಲ್ಲಿ ಅಥವಾ ಬೇವಿನ ಕಡ್ಡಿಯಲ್ಲಿ ಉಗಿದ್ರೆ ಆ ಬ್ಯಾಕ್ಟೀರಿಯಾ ಅಥವಾ ಮೈಕ್ರೋಬಯೋಮ್ ಬಾಯಲ್ಲಿ ಏನಿತ್ತು ಅದು ಕೆಟ್ಟದಾಗಿದ್ರೆ ಇಟ್ ವುಡ್ ಹ್ಯಾವ್ ಡನ್ ಸಮಥಿಂಗ್. ಫಾರ್ ಎಕ್ಸಾಂಪಲ್, ಇಫ್ ಇಟ್ ವಾಸ್ ಫರ್ಮೆಂಟಿಂಗ್ ಅಂದ್ರೆ ನಾವು ಗೊಬ್ಬರದ ಗುಂಡಿಗೋ ಅಥವಾ ನೀರಿಗೆಲ್ಲ ಉಗಿದ್ವಿ ಅಂದ್ರೆ ಅಲ್ಲಿ ಅದು ಗೊಬ್ಬರ ಮಾಡ್ತಿತ್ತು. ಸೊ ಆ ಬ್ಯಾಕ್ಟೀರಿಯಾ ನಾವು ಸಾಯಿಸ್ತಿರ್ಲಿಲ್ಲ. ಈಗ ನಮಗೆ ಬ್ರೈನ್ ವಾಶ್ ಮಾಡ್ತಿರೋದು ಅಥವಾ ತೋರಿಸ್ತಿರೋದು ಇನ್ಕ್ಲೂಡಿಂಗ್ ಸಿನಿಮಾಸ್ ಹೆಂಗಾಗಿದೆ ಅಂದ್ರೆ ನಮಗೆ ಬೇಡದಿರೋದನ್ನ ಸಾಯಿಸಬೇಕು ಅನ್ನೋ ಲೆವೆಲಲ್ಲಿ ಪ್ರೊಜೆಕ್ಟ್ ಮಾಡ್ತೀವಿ. 99.9% ಜರ್ಮ್ಸ್ ನ ಸಾಯಿಸ್ತೀವಿ, ಈ ಜರ್ಮ್ ಥಿಯರಿ, ಸಾಯಿಸೋದು ಥಿಯರಿ. ನನಗೆ ಇದೊಂದು ವಿಚಿತ್ರವಾಗಿರ್ತಕ್ಕಂತ ಧಿಕ್ಕಾರ ಇದೆ ಅದಕ್ಕೆ, ಅದು ಸಾಯಿಸಬಾರದು ಅಂತ, ಸಸ್ಟೈನ್ ಆಗಬೇಕು ಅನ್ನೋದು ನೇಚರ್ಲಿ ಅದರದ್ದೇ ಆದದ್ದು ಬ್ಯಾಲೆನ್ಸ್ ತಡ್ಕೊಂಡಿದೆ. ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಜೆನೆಟಿಕ್ಸ್ ಇನ್ ಟು ಆರ್ ಲೆವೆಲ್, ನಮ್ ಲೆವೆಲ್ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ಬಿಟಿ ಬ್ರಿಂಜಾಲ್ ತಗೊಂಡ್ರೆ ಬದನೆಕಾಯಿನ ಯಾವ್ದೋ ಹುಳ ತಿನ್ನಬಾರ್ದು ಅಂತ ಇವ್ರು ಅದನ್ನ ಜೆನೆಟಿಕಲಿ ಮಾಡಿಫೈ ಮಾಡಕ್ ಹೋಗಿ ಇವತ್ತು 100ರಲ್ಲಿ 60 ಜನ 70 ಜನಕ್ಕೆ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡಿ ಕೂತು ಅವ್ರು ಬದನೆಕಾಯಿನೇ ತಿನ್ನಬಾರ್ದು ಅನ್ನೋ ಪರಿಸ್ಥಿತಿ ತಂದ್ಬಿಟ್ಟಿದ್ದಾರೆ. ಅಂದ್ರೆ ಇವರು ಬದನೆಕಾಯಿನ ಸರಿ ಮಾಡಕ್ ಹೋದ್ರ, ಅಥವಾ ಆ ಹುಳನ ಸರಿ ಮಾಡಕ್ ಹೋದ್ರ, ಅಥವಾ ಎರಡು ಬಿಟ್ಬಿಟ್ಟು ಜನರಿಗೆ ಬದನೆಕಾಯಿ ಇಲ್ದಂಗೆ ಮಾಡಿದ್ರ ಅನ್ನೋದು ನನ್ನ ದೊಡ್ಡ ಕ್ವೆಶನ್. ಈ ಬದನೆಕಾಯಿ ಪ್ರಶ್ನೆ ಬರೋಕ್ಕಿಂತ ಮುಂಚೆ ನೀವು ಆ ಮೈಕ್ರೋಬಯೋಮ್ ಜರ್ಮ್ ಥಿಯರಿ ಬಗ್ಗೆ, ಸೊ ಆ ಜರ್ಮ್ಸ್ ಥಿಯರಿ ಇವತ್ತು ಏನಾಗ್ತಿದೆ ಹಾಸ್ಪಿಟಲಲ್ಲಿ, ನೀವು ಹೇಳೋದನ್ನ ನಾನು ಒಂದು ಒಪ್ಕೋತೀನಿ. ನಾವು ಈ ಸೂಪರ್ ಬಗ್ಸ್ ಅಂತ ಅಥವಾ ಸೂಪರ್ ಬ್ಯಾಕ್ಟೀರಿಯಾಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹೆಂಗೆ ಅಂದರೆ, ನಾರ್ಮಲ್ ಆಗಿ ನಮ್ಮಲ್ಲಿ ಈ ಅದಕ್ಕೆ ತಕ್ಕ ಆಪೋಸಿಟ್ ಆಗಿ ನಾವು ಈ ಕ್ಯಾಪ್ಸೂಲ್ಸ್ ಅಲ್ಲಿ ಬ್ಯಾಕ್ಟೀರಿಯಾನ ಕೊಡಕ್ಟೋಬ್ಯಾಸಿಲ್ಲೆ ಅಂತ ಆ ತರ ಕಾಯಿಲೆನ. ಆದ್ರೆ ನಾವು ಮೊದಲಾಗಿ ಈ ಬ್ಯಾಕ್ಟೀರಿಯಾನ ಕೊಲ್ಲೋದಕ್ಕೆ ಹೈ ಲೆವೆಲ್ ಆಫ್ ಇನ್ಫೆಕ್ಟಿಸೈಡ್ಸ್ ಯೂಸ್ ಮಾಡಿ ಅಥವಾ ಕೆಮಿಕಲ್ಸ್ ಯೂಸ್ ಮಾಡಿ ಅವನ್ನೆಲ್ಲ ಸಾಯಿಸ್ತಾ ಇದ್ರೆ ಅವು ರೆಸಿಸ್ಟ್ ಆಗ್ತಾ ಇದೆ. ಸೊ ಅದ್ರ ತಳಿ ಬದುಕಲೇಬೇಕು. ಅದೇ ಜೆನೆಟಿಕಲಿ ಅದು ಎವಾಲ್ವ್ ಆಗ್ತಾ ಇದೆ, ಎವಾಲ್ವ್ ಆಗ್ತಾ ಇದೆ, ವಿಕಸನಗೊಳ್ತಾ ಇದೆ. ಈಗ ನಾವು ಅದನ್ನ ಸಾಯಿಸ್ಲಿಕ್ಕೆ ಇನ್ನೂ ಹೈ ಲೆವೆಲ್ ಹೈ ಲೆವೆಲ್ ಕಾಂಪೋನೆಂಟ್ಸ್ನ ತರಲೇಬೇಕಾಗತ್ತೆ. ದಟ್ ಈಸ್ ಸೆಲೆಕ್ಷನ್, ಡಾರ್ವಿನ್ ಸೆಲೆಕ್ಷನ್ ಇರೋದೇ ಅಲ್ಲಿ. ಸೊ DDT ಫಸ್ಟ್ ತಂದ್ರು, DDT ಸ್ಪ್ರೇ ಮಾಡ್ತಿದ್ದಂಗೆ ನಿಮ್ಗೆ ಹೆಂಗಿದ್ರು ಆ ಸ್ಟೋರಿ ಗೊತ್ತಿದೆ. ಹೌದು, ಒಂದಷ್ಟು ಸೊಳ್ಳೆಗಳು ಬದುಕುಳಿದ್ವು. ಆ ಬದುಕುಳಿದು ಇದ್ದವಕ್ಕೆ ಇವತ್ತು ಔಷಧಿ ಇಲ್ಲ, ಅವ್ರ ಕೈಲಿ ಕಚ್ಕೊಂಡು ಸಾಯಿಸೋ ಕೆಲಸ. ಈಗ ಒಂದ್ ಸೊಳ್ಳಿನ ಸಾಯಿಸಕ್ಕೆ 4-5 ಕಂಪನಿಗಳ ಸೆಲೆಬ್ರಿಟೀಸ್ ಅವ್ರು ಕರ್ಕೊಂಡ್ ಮಾರಿಸ್ತಾರೆ, ಮಾರಿಸ್ತಿದ್ದಾರೆ. ಸೊ ಒಂದನ್ನ ನಾವು ಒಂದನ್ನ ಟಾರ್ಗೆಟ್ ಮಾಡಿದ್ರೆ ಇದೊಂದು ಮಾರ್ಕೆಟಿಂಗ್ ಕ್ರಿಯೆ ಅಷ್ಟೇ. ಊಟ ಅವ್ರು ಹಂಚ್ಬೇಕು, ನಾವು ಹಂಚ್ಬೇಕು, ಆಯ್ತಾ? ಸೊ ಎಷ್ಟು ಜನಕ್ಕೆ ತಳಿ ಶಾಸ್ತ್ರದ ಬಗ್ಗೆ ಐಡಿಯಾ ಇರುತ್ತೆ ಹೇಳಿ? ಅಬ್ಸಲ್ಯೂಟ್ಲಿ 0 ಸರ್. ಆಮೇಲೆ ಪೇಷಂಟ್ಸ್ಗೆ ನಾನು
ಅರಳಿ ಎಲೆ ಅಂದ್ರೆ ಕೆಲವರು ರೆಕಗ್ನೈಸ್ ಮಾಡಲ್ಲ, ಪುನರ್ನವ ಕಷಾಯ ಕುಡಿರಿ ಅಂದ್ರೆ ದೇ ಡೋಂಟ್ ರೆಕಗ್ನೈಸ್. ಸೊ ಅವ್ರಿಗೆ ಅದೇ ತಳಿಶಾಸ್ತ್ರ ಒಂದು ದೊಡ್ಡ ಡ್ರಾಬ್ಯಾಕ್ ಅನ್ಸುತ್ತೆ. ನಾವೆಲ್ಲ ಟೆಕ್ನಾಲಜಿ ಮೊರೆ ಹೋಗಿ ರೂಮ್ ಸೈಜ್ ಇದ್ದಿದ್ದ ಕಂಪ್ಯೂಟರ್ನ ಕೈ ಸೈಜ್ ತಗೊಂಡ್ಬಿಟ್ಟಿದೀವಿ, ಬಟ್ ನಮಗೆ ಬೇಸಿಕ್ ಕಾಮನ್ ಸೆನ್ಸ್ ಊಟ ಹಂಚ್ಕೊಂಡೇ ಮರ್ತೋಗ್ಬಿಟ್ಟಿದೆ. ಹೌದು, ನಿಜ ಆತರ ಆಗಿದೆ. ಸೊ ಈ ಬಿಟಿ ಬ್ರಿಂಜಾಲಿಗೆ ಬಂದ್ರೆ ಏನಾಗುತ್ತೆ, ಒಂದೊಂದು ಕಂಪನಿ ಇದ್ರು ತನ್ನದೇ ಆದ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ, ತನ್ನದೇ ಆದ ಒಂದು ಐಡಿಯಾ ಇರುತ್ತೆ, ಆಯ್ತಾ. ಸೊ ನಮ್ಮಲ್ಲಿ ಬದನೆಕಾಯಿ ಏನು ಕಡಿಮೆ ಇರಲಿಲ್ಲ, ಹಲವಾರು ವಿಧದ ಬದನೆಕಾಯಿಗಳು. ಇನ್ಫ್ಯಾಕ್ಟ್ ಏನಾದ್ರೂ ನಿಜ ಹೇಳ್ಬೇಕಂದ್ರೆ ಅತಿ ಹೆಚ್ಚು ಬದನೆಕಾಯಿ ವೆರೈಟಿಗಳು ಇರೋದು ಇಂಡಿಯಾದಲ್ಲಿ. ಅದನ್ನ ಉಳಿಸ್ಕೊಂಡು ನಾವು ಹೈಬ್ರಿಡೈಸ್, ಇಂಡಿಯಾ ಇಸ್ ಎ ಹೈಬ್ರಿಡೈಸ್ಡ್ ಬೇಸ್ಡ್ ಕಂಟ್ರಿ, ಯಾವತ್ತೂ ಕೂಡ ಈ ಬಿಟಿ ಹಿಂದೆ ಹೋಗಿದ್ದಲ್ಲ. ಬಟ್ ಆದ್ರೆ ಬಿಟಿನ ಅವರೇ ಹುಡ್ಕೊಂಡು ಬಂದು ಪ್ರಯೋಗ ಮಾಡಿಸಿದ್ ಇಂಡಿಯಾದಲ್ಲಿ ಅವರೇ ಹುಡ್ಕೊಂಡು ಬಂದು ಇಂಡಿಯಾದಲ್ಲಿ ಪ್ರಯೋಗ ಮಾಡಿಸಿ ಅದನ್ನ ಪೇಟೆಂಟ್ ಅವ್ರು ತಗೊಂಡು ಅವ್ರು ಇವತ್ತು ನಮಗೆ ಮಾರ್ಕೆಟ್ ಮಾಡ್ತಿದ್ದಾರೆ ವಾಪಸ್ಸು. ಹೌದು, ಆಯ್ತಾ. ಸೊ ಇದರಿಂದ ಲಾಭ, ಅವ್ರು ಲಾಭ ಹೇಳ್ಬೇಕ, ಲಾಭ ಒಂದ್ ರೀತಿ ಲಾಭ ಇದೆ. ನಾವು ಆ ಹುಳಗಳನ್ನ ಇಂಡೈರೆಕ್ಟ್ಲಿ ಅವಕ್ಕೆ ಗೊತ್ತಿಲ್ಲದೆ ನಾವು ವಿಷ ಹಾಕಿ ಕ್ರಿಸ್ಟಲಿನ್ ಕಾಂಪೌಂಡ್ಸ್ ಒಳಗಡೆ ಹಾಕಿ ಸಾಯಿಸೋ ಅದೇ ಉತ್ಪತ್ತಿ ಮಾಡೋ ಜ್ಯೂಸಿಂದ ಅದೇ ಸಾಯಿ ಆ ಎಲೆಯಿಂದನೇ ಸಾಯಂಗ್ ಮಾಡ್ತೀವಿ, ಆಯ್ತಾ. ಆ ಎಲೆನ ತಿಂದೇಟ್ಗೆ ಅದೇನಾಗುತ್ತೆ, ಒಳಗಡೆ ಅದು ವಿಷ ಪದಾರ್ಥ ಕನ್ವರ್ಟ್ ಆಗುತ್ತೆ, ಕ್ರಿಸ್ಟಲ್ ಆಗಿ ಅವಳ ಸತ್ತೋಗುತ್ತೆ. ಸೊ ಆ ತಳಿನ ಸಾಯಿಸ್ತಿದ್ವಿ, ಬಟ್ ಆ ತಳಿ ಜಾಗಕ್ಕೆ ಬೇರೆ ತಳಿ ಉದ್ಭವ ಆಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅದೊಂದು ಸರ್. ಆಮೇಲೆ ಆ ಸಾಯಿಸ್ತಿರ ತಳಿದ ರೋಲ್ ಹೋಯ್ತಲ್ಲ ಅಂತ ನನ್ನ ನಾವು ಅದ್ರದೊಂದು ರೋಲ್ ತುಂಬಾ ಇದೆ. ನ್ಯಾಚುರಲಿ ಒಂದ್ ಸೈಕಲ್ ಇರುತ್ತೆ, ಯಾವಾಗ್ಲೂ ಸೈಕಲ್ ರಿಸ್ ಇರುತ್ತೆ. ಒಂದು ತಳಿನ ನೀವು ಕಡಿಮೆ ಮಾಡಿದ್ರೆ ಇನ್ನೊಂದ್ ತಳಿ ಅದ್ರ ಜಾಗ ತಗೊಂಡೇ ತಗೊಳುತ್ತೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಈಗ ಬದನೆಕಾಯಿನ ಇದು ತಿಂತ ಇದೆ, ಈ ಹುಳ ತಿಂತ ಇದೆ ಅಂದ್ರೆ ನಾಳೆ ದಿವಸ ಈ ಹುಳ ಇಲ್ಲ ಅಂದ್ರೆ ಬದನೆಕಾಯಿನ ತಿನ್ನಕ್ಕೆ ಯಾರು ಇಲ್ಲ ಅಂತಲ್ಲ. ಮನುಷ್ಯರು ತಿಂತೀವಿ, ಮನುಷ್ಯರು ತಿನ್ಬೇಕು ಅಂತ ಮಾಡ್ಕೊಂಡಿದ್ದೀವಿ ಅಂದ್ರೆ ಮನುಷ್ಯರಿಗಿಂತ ಮುಂಚೆ ಬೇರೆ ಯಾವ್ದಾದ್ರು ಅದನ್ನ ತಿಂದೇ ತಿನ್ನುತ್ತೆ, ಆಯ್ತಾ. ನಮ್ಗೆ ಯಾರು ತಿಂತಾರೆ ಅನ್ನೋದು ಗೊತ್ತಿಲ್ಲ, ಗೊತ್ತಿಲ್ಲ ಅಷ್ಟೇ. ಸೊ ನಮ್ಗೆ ಏನಾಗುತ್ತೆ ಅಂದ್ರೆ ಸತ್ಯ ಹೇಳ್ಬೇಕು ಅಂದ್ರೆ, ಆಯ್ತಾ, ಇದರಿಂದ ಒಂದು ಏನಂತ ಹೇಳ್ತೀವಿ, ಎಜುಕೇಶನಲ್ ಕ್ರಿಯೆ ಅಂತೂ ನಡೀತಾ ಇರುತ್ತೆ, ಒಂದು ಪ್ರಾಯೋಗಿಕ ಕ್ರಿಯೆ ಅಂತೂ ನಡೀತಾನೆ ಇರುತ್ತೆ. ಸೊ ಪ್ರಯೋಗಕ್ಕಾದ್ರೂ ನಾವು ಈ ತರದೊಂದೊಂದು ಮಾಡ್ತಾನೆ ಇರ್ಬೇಕಾಗತ್ತೆ. ಸೊ ಆ ಪರವಾಗಿ ನಾನು ಒಬ್ಬ ಜೆನೆಟಿಸ್ಟ್ ಆಗಿ ಅದನ್ನ ಅಲ್ಲ ಗೆಳೆಯಕ್ಕಾಗಲ್ಲ. ಇದಕ್ಕೆ ಇದಕ್ಕೆ ಇನ್ನೊಂದು ಸೊಲ್ಯೂಷನ್ ಏನಾದ್ರೂ ಹುಡುಕ್ತೀವಿ ನಾವು. ಓಕೆ ಸರ್, ಸೊ ಇದು ಒಂದ್ ಪಾರ್ಟ್ ಆಫ್ ದಿ ಸ್ಟೋರಿ. ಸರಿ, ನಾವು ಬದುಕಕ್ಕೋಸ್ಕರ ನಾವು ಜೆನೆಟಿಕ್ ಮಾಡಿಫಿಕೇಶನ್ ಮಾಡ್ಕೊಂಡಿದ್ವಿ. ಸರಿ, ನಾನು ಆಗ್ಲೇ ಹೇಳ್ದಂಗೆ ಈಗ ಹೆಚ್ಚು ಕಡಿಮೆ ಎಲ್ಲಾ ತರಕಾರಿಗಳು ವರ್ಷ ಪೂರ್ತಿ ಸಿಗಂಗೆ ಮಾಡಿಫಿಕೇಶನ್, ಹಣ್ಣುಗಳು ಮಾಡಿಫಿಕೇಶನ್ಸ್ ಆಗಿದ್ದಾವೆ. ಅದರಿಂದ ಸುಮಾರು ಜನಕ್ಕೆ ಸುಮಾರು ಕಾಯಿಲೆಗಳು, ಅಂದ್ರೆ ಕಾಯಿಲೆಗಳು ಅನ್ನೋದು ಹೆಂಗಾಗಿದೆ ಅಂದ್ರೆ, ಈಗ ಅದೊಂದು ಮನೆ ಮಾತು. ನಮ್ಮ ಮನೆಗೆ ಹೆಂಗ್ ನ್ಯೂಸ್ ಪೇಪರ್ ಬರ್ತಿತ್ತು, ಹಾಲ್ ಬರ್ತಿತ್ತು ಮೊದಲು, ಈಗ ಹಂಗ ತಿಂಗಳಿಗೊಂದ್ಸರಿ ಮಾತ್ರನು ಬರಬೇಕು. ನಿಜ, ಆ ಲೆವೆಲ್ ಆಫ್ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ನಾನು ಐ ಪರ್ಸನಲಿ ಬ್ಲೇಮ್ ಒಂದಷ್ಟು ಕಮ್ಯುನಿಟಿಗಳನ್ನ, ಅವ್ರ ಹೆಸರು ತಗೊಳ್ಳೋದು ಬೇಡ, ಅದರಲ್ಲಿ ಮೇಜರ್ ಪಾಲು ಕಾಮನ್ ಮ್ಯಾನ್ ಆಸ್ ಎ ಫಾರ್ಮರ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನ ಹೆಂಗೆ ಸಬ್ಸ್ಟಾನ್ಷಿಯೇಟ್ ಮಾಡೋಕ್ಕಾಗುತ್ತೆ? ಹೌದು, ಸೇಮ್ ಮುಂಚೆ ಎಲ್ಲ ಹೆಂಗಾಗ್ತಿತ್ತು, ಕಾಯಿಲೆಗಳು 60 ವರ್ಷದ ಮೇಲೆ ಬರ್ತಾ ಇದ್ವು. ಯಾಕೆ 60 ವರ್ಷದ ಮೇಲೆ ಅವ್ನು ಸುಮ್ಮನೆ ಕೂತ್ಕೋತಿದ್ದ, ಪ್ರಾಬಬಲಿ 60 ವರ್ಷ 50 ವರ್ಷ ವಯಸ್ಸಾದ್ಮೇಲೆ ಸುಮ್ಮನೆ ಕೂತ್ಕೊಂಡಾಗ, ಅದರಲ್ಲೂ ಸ್ವಲ್ಪ ಜನ ಯಾರು ಕೂತ್ಕೋತಿರ್ಲಿಲ್ಲ, ಅದರಲ್ಲೂ ಆರಾಮಾಗಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂಥವ್ರು ಕೆಲಸ ಮಾಡದೇ ಇರೋ ಅಂಥ ದಣಿಗಳಿಗೆ ಈ ಶುಗರು ಅದೆಲ್ಲ ಬರ್ತಿತ್ತು. ಅವಾಗ 50 ವರ್ಷಕ್ಕೆ ಬರೋದು, 50 ವರ್ಷದ ತನಕ ಅವರು ಕೆಲಸ ಮಾಡೋರು. ಬಟ್ ಇವಾಗ ಅದು 30ನೇ ವರ್ಷಕ್ಕೆ ಯಾಕೆ ಬಂತಂದಾರೆ, 30ನೇ ವರ್ಷಕ್ಕೆ ಯಾಕೆ ಬಂತಂದ್ರೆ ನಾವು 30 ವರ್ಷದ ಹುಡುಗ ಕುಂಡಿಸ್ತೀವಿ ಅವ್ರನ್ನ. ಹೌದು, ಬೆಳಗಿಂದ ಸೈಕಲ್ ತನಕ ಹುಟ್ಟದಾಗಿಂದ 30 ವರ್ಷದಂಗ ಕೂರಿಸ್ಬಿಟ್ಟು ಆಮೇಲೆ ಅವ್ರನ್ನ ಡಾಕ್ಟರ್ ಹತ್ರ ಕರೆಸು, ಡಾಕ್ಟರ್ ಹೇಳ್ತಾರೆ ಈಗ ನೀನ್ ನಡಿಯಕ್ ಶುರು ಮಾಡಪ್ಪ ಅಂತ. 30 ವರ್ಷದ್ನೇ ಇವತ್ತಿಂದ ನಡೀದಿನ, ಇನ್ಮೇಲೆ ನಡೆಯಕ್ಕೆ ಶುರು ಮಾಡಪ್ಪ. ಕರೆಕ್ಟ್, ಈ ಆಗೆಲ್ಲ ಯೋಚನೆ ಮಾಡಿರ್ಲಿಲ್ಲ. 30 ವರ್ಷ ಅವನ್ನ ನಾವೇ ಕುಂಡ್ರಿಸಿದ್ದೀವಿ, ನೀನ್ ಕುತ್ಕೊಳ್ಳಪ್ಪ ಅನ್ಬಿಟ್ಟು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕುಂಡ್ರಿಸ್ತೀವಿ. ಅವ್ನು ಎದೊಳಗ್ ಬಿಡದ, ಉಚ್ಚೆ ಒಯ್ಯಕ್ ಬಿಡೋದಿಲ್ಲ. ಹೌದು, ಆಯ್ತಾ. ಇದು ನಮ್ಮ ಪ್ರೈವೇಟ್ ಸ್ಕೂಲಲ್ಲಂತೂ ಇದ್ದಿದ್ದು ಅದು, ಹೆಚ್ಚು ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ ನಾನು. ಸೊ ಹಂಗಾಗಿದ್ದು ಅವ್ನು ಅದಕ್ಕೂ ಬಿಡದೆ ಇದ್ದಾಗ ಅವ್ನ ಬಾಡಿ ಏನಾಗುತ್ತೆ, ಒಬೇಸ್ ಆಗತ್ತೆ. ಅದಕ್ಕೂ ಕಾರಣ ಯಾರು, ಜೆನೆಟಿಕ್ಸ್ ಅನ್ಬಿಡ್ತೀವಿ. ಬಟ್ ಅವ್ರ ಅಪ್ಪ ಅಮ್ಮ ನೋಡಿದ್ರೆ ಊಟ ಇಲ್ಲದೆ ಒದ್ದಾಡ್ತಿರ್ತಾರೆ, ಇರೋದ್ ಬರೋದನ್ನೆಲ್ಲ ತಂದು ಅದೇ ಈ ಸ್ಕೂಲ್ ನೋಡಿ ಕಟ್ತಿರ್ತಾರೆ. ಅದೇ ಈ ಮಿತ್ರನ ಬಸ್ ಮಾಡಬೇಕು, ಜೆನೆಟಿಕ್ಸ್ ಜೆನೆಟಿಕ್ಸ್ ಅಂತಾರೆ. ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಅವ್ರು ಆರಾಮಾಗಿ 60-70 ವರ್ಷ ಏನು ಪ್ರಾಬ್ಲಮ್ ಇಲ್ಲ ಬಂದಿರ್ತಾರೆ, ಈ ಹುಡುಗರು 30 ವರ್ಷಕ್ಕೆ ಶುಗರ್ ಬಂದು ಹೌದು ಜೆನೆಟಿಕಲಿ ಮಾಡಿಫೈ ಮಾಡ್ಬಿಟ್ಟಿದೀವಿ ನಾವು ಅವ್ರನ್ನ. ಇದ್ರ ಬ್ಲೇಮ್ ಯಾರು ತಗೋತಿದ್ದಾರೆ? ಆದ್ರೆ ಇದನ್ನ ಇಷ್ಟು ಸೀರಿಯಸ್ ಆಗಿ ಅನಾಲಿಸಿಸ್ ಯಾರು ಮಾಡ್ತಿಲ್ಲ. ಸೊ ಅದಕ್ಕೆ ನಾವು ಪ್ಲೇ ಏನೇನೋ ಹೇಳ್ತೀವಿ ಕತೆ, ಬಟ್ ಆಕ್ಚುಲಿ ಹಿಂದೆಗಡೆ ನಡೆಯೋದೇ ಬೇರೆ ಇರುತ್ತೆ. ಅವ್ರನ್ನ 30 ವರ್ಷ ಕೊಂಡಿರ್ಸ್ತೀವಿ, ಅವ್ನು 30 ವರ್ಷ ಆದ್ಮೇಲೆ ಏನ್ ಮಾಡ್ತಿದ್ದೀವಿ ಅವ್ನ?
ಮತ್ತೆ ಕುಂಡ್ಸೋದು ಎಸಿ ರೂಮಲ್ಲಿ ಕುಂಡ್ಸೋದು ರಾತ್ರಿ ಎಲ್ಲ ಕುಂಡಿಸ್ತೀವಿ ಕುಡಿಸೋದು. ಆಮೇಲೆ ಅವ್ನು ಬಂದೇ ಇರ್ತಾನೆ, ಡಾಕ್ಟರ್ ಹತ್ರ ಬರ್ತಾನೆ, ಇವಾಗ ನೀನು ನಡಿಯಪ್ಪ ಚೆನ್ನಾಗಿ, ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ನಡಿಯಪ್ಪ ಅಂತ ಹೇಳಿ ದಿನಪೂರ್ತಿ ನಡಿಬೇಕಾದ ವ್ಯಕ್ತಿನ ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ನಡೆಸಿದ್ರೆ ಅವನೇನಾತಾನೆ? ಹೌದೇ, ಅದ್ರದ್ದು ಮತ್ತೊಂದು ಲಾಬಿ, ನಿಮ್ಗೆ ವಾಚ್ ಹಾಕೊಂಡ್ರೆ ಇಷ್ಟು ಹೆಜ್ಜೆ ನಡೆಯೋದು ಗೊತ್ತಾಗುತ್ತೆ, ಇಷ್ಟು ಕಿಲೋಮೀಟರ್ ಗೊತ್ತಾಗುತ್ತೆ, ನಿಮ್ ಹಾರ್ಟ್ ಬೀಟ್ ಈ ಲೆವೆಲ್ ಇದೆ. ಸೊ ಈ ತರ ಒಂದು ಸೈಕಾಲಜಿ ಮಾನಸಿಕತೆ ನಮ್ಮಲ್ಲೇ ಬಂದ್ಬಿಟ್ಟಿದೆ. ಆಯ್ತಾ, ಎದ್ದು ಓಡಪ್ಪ ಅಂತ ನನ್ನ ಮಗನ್ಗೆ ಹೇಳಿದ್ರು ಅವ್ನು ಓಡೋದಕ್ಕೆ ಚಿಂತೆ ಮಾಡ್ತಾನೆ, ಓಡ್ಬಿಟ್ರೆ ಏನಾದ್ರೂ ಆಗ್ಬಿಡುತ್ತೆ. ಯಾಕೆ ಎಲ್ರು ಓಡ ಎಲ್ರು ಕೂತಿರ್ಬೇಕು, ಓಡ್ಲಿ ಅಂತ. ಸೊ ಇವಾಗ ಕ್ರಿಕೆಟ್ ಆಟ ನೋಡ್ಬೇಕಂದ್ರೆ ನಾವು ಬೀದಿಲ್ ನೋಡಕ್ಕಾಗತ್ತೆ, ಆಟ ನೋಡ್ಬೇಕಂದ್ರೆ ಮೊಬೈಲ್ ಅಲ್ಲಿ ನೋಡ್ಬೇಕು, ಇಲ್ಲ ಟಿವಿಲ್ ನೋಡ್ಬೇಕು. ಯಾರಾದ್ರೂ ನೋಡ್ತೀರ? ನಾವು ನಮ್ ಕಾಲದಲ್ಲಿ ಏನಿರ್ತಿತ್ತು, ನಮಗೆ ಆಟ ಆಡಕ್ ಹೋಗಿ ಕೇಳಿದ್ರೆ ಹೊಡಿತಿದ್ವಿ. ಹೌದು, ಬೆಳಿಗ್ಗೆ ಹೋದ್ರೆ ರಾತ್ರಿ 7 ಗಂಟೆವರೆಗೂ ಆಟ ಆಡ್ಕೊಂಡು ಬರ್ತಿದ್ವಿ. ಎಲ್ಲಿ ಓಡ್ತಿದ್ವಿ, ಹೆಂಗ್ ಆಡ್ತಿದ್ವಿ, ಹೆಂಗ್ ಸುತ್ತಿದ್ವಿ, ಏನಾದ್ರೂ ನೆನಪಿದ್ಯಾ? ಇಲ್ಲ. ಹಂಗೂ ನಮ್ದು 20 ವರ್ಷ ಕುಂಡ್ರಿಸಿದ್ದಕ್ಕೆ ನಾವು ಈ ತರ ಸಫರ್ ಮಾಡ್ತಿದ್ದೀವಿ. ಸೊ ಹಿಂಗೆ ದೇಹ ಆಟೋಮೆಟಿಕಲಿ ಜೆನೆಟಿಕಲಿ ಸೆಟ್ಲ್ ಆಗ್ಬಿಡುತ್ತೆ ಒಂದು ಕಂಡೀಷನ್ಗೆ. 10 ವರ್ಷ ಸಾಕು ಒಂದು ದೇಹ ಕಂಡೀಷನ್ ಸೆಟ್ಲ್ ಆಗಕ್ಕೆ, ಒಂದು ದಶಕ ಸಾಕು. ಅದು ಒಂದು ದಶಕ ಆದ್ಮೇಲೆ ಏನ್ ಇನ್ಫಾರ್ಮೇಶನ್ ನ ಅದು ಗ್ಯಾದರ್ ಮಾಡ್ಕೊಂಡಿರುತ್ತೋ ಅದನ್ನೇ ಮುಂದಿನ ಜನಾಂಗಕ್ಕೂ ಕೊಡುತ್ತೆ. ಸೊ ಇವತ್ತು 20 ವರ್ಷ 25 ವರ್ಷ ಒಬ್ಬ ವ್ಯಕ್ತಿನ ಕುಂಡಿಸಿ ಅವನು ರಿಪ್ರೊಡ್ಯೂಸ್ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಏನ್ ಕಲೆಕ್ಟ್ ಆಗಿರುತ್ತೆ, ಯಾವ ಕಾರಣಕ್ಕೆ ಅವನು ಯಾವ ಡೈರೆಕ್ಷನ್ ಅಲ್ಲಿ ಅವನ ಎನರ್ಜಿನ ಚಾನಲೈಸ್ ಮಾಡಿರ್ತಾನೆ, ಅದ್ರ ಪ್ರಕಾರ ಅವನ ದೇಹದಲ್ಲಿ ತಳಿ ಮಾಡಿಫೈ, ಅವನ ತಳಿ ಶಾಸ್ತ್ರ ಮಾಡಿಫೈ ಆಗಿರುತ್ತೆ. ಅದು ಹಂಗೆ ಆಚೆ ಹೋಗುತ್ತೆ.